ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಎರಡು ಅಧ್ಯಾಯ ಎರಡು ಗಾತಾಂಕಗಳು ಮತ್ತು ಗಾತ ಸೂಚಿಗಳು ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ಇವೆಲ್ಲ ಗಾತಾಂಕ ನಿಯಮಗಳ ಬಗ್ಗೆ ಇದ್ದಾವೆ ಇಲ್ಲಿ ಮುಖ್ಯವಾಗಿ ಒಂದು ನಿಯಮ ಬರುತ್ತೆ ಯಾವುದಂದರೆ ಏನಗಾತ ಏನಗಾತ ಮೈನಸ್ ಎಮ್ ಇದ್ದರೆ ಅದನ್ನು ಏನಂತ ಬರೆದು ಇಸಿಕೊಲ್ಟು ಒನ್ ಬೈ ಏನಾಗಘಾತ ಎಮ್ ಅಂತ ಬರ್ಬೋದು ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಕೆಳಗೆ ಹೋದರೆ ಕೆಳಗಿರೋದು ಮೇಲಕ್ಕೆ ಹೋದರೆ ಮೈನಸ್ ಆಗುತ್ತೆ ಇಲ್ಲಿ ನೋಡ್ರಿ ಮೂರರಘಾತ ಮೈನಸ್ ಎರಡು ಇರೋದು ಒನ್ ಬೈ ಮೂರರಘಾತ ಎರಡು ಅಂದರೆ ಇಲ್ಲಿ ಋಣಾಘಾತ ಇರೋದು ಧನಾಘಾತ ಆಗುತ್ತೆ ಧನಾಘಾತ ಇರೋದು ಕೆಳಗೆ ಹೋದರೆ ಋಣಘಾತ ಆಗುತ್ತೆ ಈ ಒಂದು ನಿಯಮದ ಮೇಲೆ ಇದೆ ಆಮೇಲೆ ಘಾತಾಂಕ ನಿಯಮಗಳು ನಿಮ್ಗಾಲೇ ಏಳನೇ ಕ್ಲಾಸ್ನಾಗ ಬಂದಿದ್ದಾವೆ ಒನ್ನೇದು ಏನಾಗಾತ ಎಮ್ ಡಿವೈಡೆಡ್ ಬೈ ಏನಾಗಾತ ಎನ್ ಅಂದರೆ ಏನಗಾತ ಎಮ್ ಮೈನಸ್ ಒಂದು ಏನಗಾತ ಎಮ್ ಆವರಣ ಎನ್ ಅಂದರೆ ಇಲ್ಲಿ ಎಮ್ ಇಂಟು ಎನ್ ಗುಣಿಸ್ತೀವಿ ಏನಗಾತ ಎಮ್ ಇಂಟು ಏನಗಾತ ಬೀನಗಾತ ಎಮ್ ಅಂದರೆ ಗಾತ ಒಂದೇ ಇದೆ ಅವಾಗ ನಾವು ಆಧಾರಗಳನ್ನು ಗುಣಿಸ್ತೀವಿ ಎ ಇಂಟು ಬಿ ಅಂತ ಎ ಬಿ ಆಮೇಲೆ ಏನಗಾತ ಎಮ್ ಬೀನಗಾತ ಎಮ್ ಇದ್ದರೆ ಎ ಬೈ ಎಮ್ ಬರೆದು ಮೇಲೆ ಗಾತ ಎಮ್ ಬರಿಬೋದು ಏನಗಾತ ಸೊನ್ನೆ ಈಸಿಕೊಲ್ ಟು ಒಂದು ಅಂದರೆ ಯಾವುದೇ ಸಂಖ್ಯೆಗೆ ಗಾತ ಸೊನ್ನೆ ಐತಂದರೆ ಅದಕ್ಕೆ ಈಸಿಕ್ವಲ್ ಟು ಒಂದು ಅಂತ ಬರಿಬೋದು ಅದು ಅಂದರೆ ಮೂರು ರಘಾತ ಸೊನ್ನೆ ಇದ್ದರೂ ಒಂದೇ ಹತ್ತರಗಾತ ಸೊನ್ನೆ ಇದ್ದರೂ ಒಂದೇ ಇನ್ನೊಂದು ನಿಯಮ ಇಲ್ಲಿದೆ ಏನಾಗತ ಎಮ್ ಇಂಟು ಏನಾಗತ ಎನ್ ಈಸಿ ಕೋಲ್ಟು ಏನಾಗಾತ ಎಮ್ ಇಂಟು ಎನ್ ಅಂತ ಏನಾಗತ ಎಮ್ ಎನ್ ಅಂತ ನೆಕ್ಸ್ಟು ನಾವು ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಇವುಗಳ ಬೆಲೆ ಕಂಡುಹಿಡೀರಿ ಹದಿನೈದು ಮೂರರಗಾತ ಮೈನಸ್ ಎರಡು ಎರಡನೇದು ನಾ ಮೈನಸ್ ನಾಲ್ಕು ಆವರಣಘಾತ ಮೈನಸ್ ಎರಡು ಮೂರನೇದು ಎರಡನೇ ಒಂದು ಆವರಣಘಾತ ಮೈನಸ್ ಎರಡು ಒನ್ನೇದು ಮೂರರಘಾತ ಮೈನಸ್ ಎರಡು ಇದು ಗಾ ಋಣಘಾತ ಇರೋದರಿಂದ ಅದನ್ನು ಧನಾಗಾತ ಮಾಡಬೇಕಂದ್ರೆ ವ ಕೆಳಗಡೆ ಅಂದರೆ ಛೇದಕ್ಕೆ ಕಳಿಸ್ತೀವಿ ನಾವು ಇಲ್ಲಿ ಇದು ಅಂಶ ಇರು ಇಲ್ಲಿ ಛೇದದಲ್ಲಿ ಒಂದಿದೆ ಇದನ್ನು ಉಲ್ಟಾ ಮಾಡಿದರೆ ಋಣಘಾತ ಹೋಗುತ್ತೆ ಧನಾಗಾತ ಆಗುತ್ತೆ ಮೂರರಘಾತ ಎರಡು ಅಂದರೆ ಮೂರನ್ನ ಎರಡು ಗುಣಿಸ್ಬೇಕು ಛೇದದಲ್ಲಿ ಮೂರು ಮೂರಲೇ ಒಂಬತ್ತು ಒಂಬತ್ತನೇ ಒಂದು ಅಂತ ಒಂದೇ ಲೆಕ್ಕ ನೆಕ್ಸ್ಟ್ ಎರಡನೇ ಲೆಕ್ಕ ಮೈನಸ್ ನಾಲ್ಕು ಘಾತ ಮೈನಸ್ ಎರಡು ಇಲ್ಲಿ ಋಣಘಾತ ಇರೋದನ್ನು ಧನಘಾತ ಮಾಡಬೇಕಂದ್ರೆ ನಾವು ಈ ಈ ಒಂದು ಕೆಳಗೆ ಇರ್ತಕ್ಕಂಥ ಒಂದನ್ನು ಮೇಲೆ ಈ ಮೇಲಿರ್ತಕ್ಕಂಥ ಮೈನಸ್ ನಾಲ್ಕು ಘಾತ ಮೈನಸ್ ಎರಡನ್ನು ಕೆಳಗೆ ಹಾಕಿದರೆ ಮೈನಸ್ ಎರಡು ಗಾತ ಹೋಗಿ ಪ್ಲಸ್ ಎರಡು ಆಗುತ್ತೆ ಮೈನಸ್ ನಾಲ್ಕನ್ನು ಎರಡು ಸತಿ ಗುಣಿಸ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ನಾಲ್ಕು ನಾಲ್ಕುಲೇ ಹದಿನಾರು ಪ್ಲಸ್ಸನ್ನು ಸಾಮಾನ್ಯವಾಗಿ ಬರೋದಿಲ್ಲ ಬರೆಯೋದಿಲ್ಲ ಹದಿನಾರನೇ ಒಂದು ನೆಕ್ಸ್ಟ್ ಮೂರನೇದು ಎರಡನೇ ಒಂದು ಆವರಣಗಾತ ಮೈನಸ್ ಐದು ಈಗ ನಾವು ಇದು ಇಲ್ಲಿ ಒಂದು ಸೂತ್ರ ಒಂದು ಸೂತ್ರ ಇದೆ ಎ ಬೈ ಬಿ ಆವರಣಘಾತ ಎಮ್ ಈಸ್ ಈಕ್ವಲ್ಟು ಎ ನಗಾತ ಎಮ್ ಬಿ ನಗಾತ ಎಮ್ ಅಂತ ಮಾಡ್ಬೋದು ಅಂದರೆ ಅಂಶಕ್ಕೂ ಗಾ ಅದೇ ಘಾತ ಹಾಕ್ಬೇಕು ಛೇದಕ್ಕೂ ಅದೇ ಘಾತ ಅದೇ ರೀತಿ ಅಂಶಕ್ಕೆ ಒಂದರ ಒಂದರಘಾತ ಮೈನಸ್ ಐದು ಛೇದಕ್ಕೆ ಒಂದರಘಾತ ಎರಡರಘಾತ ಮೈನಸ್ ಇದನ್ನು ನಾವು ಮೇಲೆ ತಂದರೆ ಋಣಘಾತ ಹೋಗಿ ಧನಘಾತ ಆಗುತ್ತೆ ಇದನ್ನು ನಾವು ಕೆಳಕ್ಕೆ ತಂದರೆ ಋಣಘಾತ ಹೋಗಿ ಧನಘಾತ ಅಂದರೂ ಉಲ್ಟಾ ಪಲ್ಟಾ ಮಾಡ್ಕೊಂಡು ಮೇಲಿರೋದು ಕೆಳಗೆ ಕೆಳಗಿರೋದು ಮೇಲೆ ಮಾಡಿದರೆ ಋಣಘಾತ ಹೋಗಿ ಧನಘಾತ ಬರುತ್ತೆ ಎರಡರ ಘಾತ ಅಂದರೆ ಎರಡನ್ನು ಐದು ಸತ್ತಿಗೊಳಿಸ್ಬೇಕು ಒಂದರಘಾತ ಅಂದರೆ ಒಂದನ್ನು ಐದು ಸತ್ತಿಗೊಳಿಸ್ಬೇಕು ಒಂದೊಂದಲೇ ಒಂದು ಒಂದೊಂದಲೇ ಒಂದು ಒಂದೇ ಬರುತ್ತೆ ಕೆಳಗೆ ಇಲ್ಲಿ ಮೇಲೆ ಎರಡೆರಡಲೇ ನಾಲ್ಕು ನಾಲ್ಕೆರಡಲೇ ಎಂಟು ಎಂಟೆರಡಲೇ ಹದಿನಾರು ಹದಿನಾರೆರಡಲೇ ಮೂವತ್ತೆರಡು ಉತ್ತರ ನೆಕ್ಸ್ಟ್ ಎರಡನೇ ಮೇನ್ ಓದೋಣ ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಇರೋದನ್ನು ಸಂಕ್ಷಿಪ್ತಗೊಳಿಸಬೇಕು ಧನಾತ್ಮಕವಾಗಿರ್ತಕ್ಕಂಥದ್ದನ್ನು ಮಾಡಬೇಕು ಒಂದೇದು ಮೈನಸ್ ನಾಲ್ಕು ಆವರಣಘಾತ ಇದು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಆವರಣಘಾತ ಎಂಟು ಇಲ್ಲಿ ಡಿವೈಡೆಡ್ ಬೈ ಇರೋದ್ರಿಂದ ನಾವು ಏನು ಮಾಡಬೇಕು ಗಾತಗಳನ್ನು ಕಳಿತೀವಿ ಎಮ್ ಮೈನಸ್ ಎನ್ ಇಲ್ಲಿ ಇದು ಸೂತ್ರ ಇದು ಎಮ್ ಎಮ್ನ ಗಾತ ಏ ನಗಾತ ಎಮ್ ಡಿವೈಡೆಡ್ ಬೈ ಏ ನಗಾತ ಎನ್ ಈಸ್ ಈಕ್ವಲ್ ಟು ಏ ನಗಾತ ಎಮ್ ಮೈನಸ್ ಎನ್ ನಾವು ಐದರಲ್ಲಿ ಎಂಟನ್ನು ಕಳೀಬೇಕು ಐದರಲ್ಲಿ ಎಂಟು ಕಳೆದ್ರೆ ಮೈನಸ್ ಮೂರು ಬಂತು ಐದರಲ್ಲಿ ಎಂಟು ಹೋಗೋದಿಲ್ಲ ಎಂಟರಾಗ ಐದು ಹೋಗುತ್ತೆ ಮೈನಸ್ ಎಂಟ್ರಾಗ ಐದು ಹೋದರೆ ಇನ್ನು ಮೈನಸ್ ಮೂರು ಇಲ್ಲಿ ಧನ ಘಾತ ಬರಬೇಕಂದ್ರೆ ನಾವು ಇದನ್ನೇನು ಮಾಡಬೇಕು ಉಲ್ಟಾ ಮಾಡಬೇಕು ಒಂದು ಮೇಲೆ ಕೆಳಗೆ ಮೈನಸ್ ನಾಲ್ಕು ಘಾತ ಮೂರು ಇದಿಷ್ಟೇ ಉತ್ತರ ಧನಘಾತದಲ್ಲಿ ಇಟ್ವಿ ನೆಕ್ಸ್ಟ್ ಎರಡರ ಘಾತ ಮೂರು ಮೂರನೇ ಒಂದು ಘಾತ ಎರಡು ಇಲ್ಲಿ ಏನಗಾ ಎ ಬೈ ಬಿ ಆವರಣ ಗಾತ ಎಂ ಈಸ್ ಈಕ್ವಲ್ಟು ಏನಗಾತ ಎಮ್ ಬಿ ನಗಾತ ಎಮ್ ಅಂದರೆ ಅಂಶಕ್ಕೂ ಗಾತ ಹಾಕಬೇಕು ಛೇದಕ್ಕೂ ಗಾತ ಹಾಕ್ಬೇಕು ಹಂಗೇನೆ ಇಲ್ಲಿ ನಾವು ಅಂಶಕ್ಕೆ ಒಂದರಘಾತ ಎರಡು ಹಾಕಿದ್ವಿ ಎರಡರಘಾತ ಮೂರು ಆವರಣ ಗಾತ ಎರಡು ಇಲ್ಲೊಂದು ಸೂತ್ರ ಬರುತ್ತೆ ಯಾವುದಂದ್ರೆ ಎ ಏನಗಾತ ಎಮ್ ಆವರಣ ಗಾತ ಎನ್ ಈಸ್ ಈಕ್ವಲ್ಟು ಏನಗಾತ ಎಮ್ ಇಂಟು ಎನ್ ಆಗುತ್ತೆ ಎಮ್ ಇಂಟು ಎನ್ ಹಂಗೆ ನಾವು ಮೂರು ಇಂಟು ಎರಡು ಮೂರು ಎರಡಲೇ ಆರು ಅಂತ ಬರಿತೀವಿ ಇಲ್ಲಿ ಒಂದನ್ನು ಎರಡು ಸರ್ತಿಗೂಡಿಸ್ತೀವಿ ಒಂದೊಂದಲೇ ಒಂದು ಅಲ್ಲ ಒಂದು ಇಂಟು ಒಂದು ಒಂದೊಂದಲೇ ಒಂದು ಎರಡರ ಗಾತ ಆರು ಕೆಳಗೆ ಸೇಮ್ ಇದೆ ನೆಕ್ಸ್ಟ್ ಮೂರನೇದು ಮೈನಸ್ ಮೂರು ಆವರಣಘಾತ ನಾಲ್ಕು ಇಂಟು ಐ ಮೂರನೇ ಐದು ಆವರಣಘಾತ ನಾಲ್ಕು ನಾವು ಮೈನಸ್ ಮೂರನ್ನ ಮೈನಸ್ ಒಂದು ಇಂಟು ಮೂರು ಅಂತ ಬರ್ಕೊಳ್ಳೋಣ ಇಂಟು ಇಲ್ಲಿ ಗಾತ ನಾಲ್ಕು ಹಂಗೆ ಇದೆ ಇಂಟು ಐದರಗಾತ ನಾಲ್ಕು ಅಂದರೆ ಈ ಒಂದು ಸೂತ್ರದ ಪ್ರಕಾರ ಅಂಶಕ್ಕೂ ಛೇದಕ್ಕೂ ಗಾತ ಹಾಕಬೇಕು ಇಲ್ಲಿ ಅಂಶಕ್ಕೆ ಇಲ್ಲಿ ಅಂಶ ಏನು ಐದು ಐದರಗಾತ ನಾಲ್ಕು ಛೇದ ಏನು ಮೂರರಘಾತ ನಾಲ್ಕು ಈಗ ಇದನ್ನು ನಾವು ಸಪ್ರೇಟ್ ಮಾಡ್ಬೋದು ಒಂದು ಮೈನಸ್ ಒಂದರಘಾತ ನಾಲ್ಕು ಆಮೇಲೆ ಮೂರರಘಾತ ನಾಲ್ಕು ಅಂತ ಸಪ್ರೇಟ್ ಬರ್ಕಂಡ್ವಿ ಇಂಟು ಐದರಗಾತ ನಾಲ್ಕು ಮೂರರಗಾತ ನಾಲ್ಕು ಸೇಮ್ ಇದೆ ಮೂರರ ಗಾತ ನಾಲ್ಕಕ್ಕೂ ಮೂರರಘಾತ ನಾಲ್ಕಕ್ಕೂ ಹೋಯಿತು ಇಲ್ಲಿ ಗಾತಾಂಕ ನಿಯಮದ ಪ್ರಕಾರ ನಾಲ್ಕರಾಗ ನಾಲ್ಕು ಹೋದರೆ ಸೊನ್ನೆ ಆಗುತ್ತೆ ಮೂರ್ರ ಮೂರರ ಗಾತ ಸೊನ್ನೆ ಬೆಲೆ ಒಂದು ಅದೇ ರೀತಿ ಏನು ಉಳಿತು ಮೈನಸ್ ಒಂದು ಮೈನಸ್ ಒಂದರ ಗಾತ ನಾಲ್ಕು ಇಂಟು ಐದರ ಗಾತ ನಾಲ್ಕು ಉಳಿತು ಮೈನಸ್ ಒಂದನ್ನು ನಾವು ನಾಲ್ಕು ಸತಿ ಗುಣಿಸಿದರೆ ಒಂದೇ ಬರುತ್ತೆ ಆಮೇಲೆ ಇಲ್ಲಿ ಸರಿಸಂಖ್ಯೆ ಇರೋದರಿಂದ ಎಲ್ಲಿ ಗಾತ ಸರಿಸಂಖ್ಯೆ ಇದೆಯೋ ಅಲ್ಲಿ ಮೈನಸ್ ಹೋಗಿ ಪ್ಲಸ್ ಆಗುತ್ತೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಆಗುತ್ತೆ ಇದು ಪ್ಲಸ್ ಒಂದು ಅಂತ ಬರುತ್ತೆ ಒಂದಕ್ಕೆ ಏನೇ ಗುಣಿಸಿದರೂ ಅದೇ ಸಂಖ್ಯೆ ಬರುತ್ತೆ ಹಾಗಾಗಿ ಐದರ ಗಾತ ನಾಲ್ಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮೂರರ ಗಾತ ಮೈನಸ್ ಏಳು ಡಿವೈಡೆಡ್ ಬೈ ಮೂರರ ಗಾತ ಮೈನಸ್ ಹತ್ತು ಇಂಟು ಮೂರರ ಗಾತ ಮೈನಸ್ ಐದು ಇಲ್ಲಿ ನಾವು ಡಿವೈಡೆಡ್ ಬೈ ಇದ್ರೆ ಗಾತಗಳನ್ನು ಕಳಿತೀವಿ ಮೈನಸ್ ಏಳರಾಗೆ ಕಳೆಯೋ ಚಿಹ್ನೆ ಹಾಕಿ ಮೈನಸ್ ಹತ್ತು ಕಳೆದಿದ್ದೀವಿ ಇಂಟು ಮೂರರಗಾತ ಮೈನಸ್ ಐದು ಹಂಗೆ ಬರೆದೀವಿ ಇಲ್ಲೇನಾಯಿತು ಮೈನಸ್ ಏಳು ಹಂಗೆ ಬರೆದೀವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಇಂಟು ಮೂರರಗಾತ ಮೈನಸ್ ಐದು ಇಲ್ಲಿ ಹತ್ತರಲ್ಲಿ ಏಳು ಕಳೆದ ಕಳಿಬೇಕು ಚಿಹ್ನೆ ಬೇರೆ ಇದೆ ಹಾಗಾಗಿ ಹತ್ತರಲ್ಲಿ ಏಳು ಕಳೆದ್ರೆ ಮೂರು ಚಿಹ್ನೆ ಪ್ಲಸ್ ಇದೆ ಹತ್ತು ಅಂದರೆ ದೊಡ್ಡ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಬರುತ್ತೆ ಮೂರರಗಾತ ಮೂರು ಇಂಟು ಮೂರರಗಾತ ಮೈನಸ್ ಐದು ಇಲ್ಲೂ ಅಷ್ಟೇ ನಾವು ಗುಣಾಕಾರದಲ್ಲಿ ಆಧಾರ ಸಂಖ್ಯೆ ಒಂದೇ ಇದ್ದರೆ ಗಾತಗಳನ್ನು ಕೂಡ್ತೀವಿ ಮೂರು ಪ್ಲಸ್ ಮೈನಸ್ ಐದು ಅಂದರೆ ಮೂರು ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ ಇರೋದರಿಂದ ನಾವು ಕಳಿಬೇಕು ಐದರಲ್ಲಿ ಮೂರು ಹೋದರೆ ಎರಡು ಐದರ ಚಿಹ್ನೆ ಮೈನಸ್ ಇರೋದರಿಂದ ಮೈನಸ್ ಎರಡು ಮೂರ ಮೂರರ ಗಾತ ಮೈನಸ್ ಎರಡು ಇಲ್ಲಿ ಧನಘಾತದಲ್ಲಿ ಬರೀಬೇಕಾಗಿರೋದ್ರಿಂದ ಕೆಳಗಡೆ ಒಂದಿರುತ್ತೆ ಉಲ್ಟ ಮಾಡಿಬಿಟ್ರೆ ಒಂದು ಮೇಲೆ ಮೂರರ ಗಾತ ಮೈನಸ್ ಎರಡು ಇರೋದು ಮೂರರ ಗಾತ ಎರಡಾಗುತ್ತೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಪ್ರಶ್ನೆ ಐದನೇದು ಎರಡರ ಗಾತ ಮೈನಸ್ ಮೂರು ಇಂಟು ಮೈನಸ್ ಏಳು ಆವರಣ ಘಾತ ಮೈನಸ್ ಮೂರು ಇಲ್ಲಿ ಘಾತ ಸೇಮ್ ಇದೆ ಅಂದರೆ ಘಾತ ಸೇಮ್ ಇದೆ ಘಾತ ಸೇಮ್ ಇದ್ದಾಗ ನಾವೇನು ಮಾಡಬೇಕು ಏನಗಾತ ಎಮ್ ಇಂಟು ಬಿ ನ ನಗಾತ ಎನ್ ಅಂತ ಇದ್ದರೆ ನಾವೇನು ಮಾಡ್ಬೋದು ಎ ಇಂಟು ಬಿ ಆವರಣ ಎಮ್ ಇಂಟು ಅಲ್ಲ ಇದು ಘಾತ ಸೇಮ್ ಇದೆ ಆಧಾರ ಬೇರೆ ಇದೆ ಎ ಇಂಟು ಬಿ ಆವರಣಘಾತ ಎಮ್ ಅಂತ ಬರಿಬೋದು ಅಂದರೆ ಆಧಾರ ಸಂಖ್ಯೆಗಳನ್ನು ಗುಣಿಸ್ಬೋದು ಇಲ್ಲಿ ಆಧಾರ ಸಂಖ್ಯೆ ಏನಿದೆ ಎರಡು ಇಲ್ಲಿ ಆಧಾರ ಸಂಖ್ಯೆ ಏನಿದೆ ಮೈನಸ್ ಏಳು ಇವೆರಡನ್ನು ಗುಣಿಸ್ಬೋದು ಎರಡು ಏಳೆ ಹದಿನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಹದಿನಾಲ್ಕರ ಘಾತ ಮೈನಸ್ ಮೂರು ಇಲ್ಲಿ ಆ ಘಾತ ಋಣಘಾತ ಇರೋದರಿಂದ ನಾವು ಧನಘಾತ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದಿರುತ್ತೆ ಉಲ್ಟಾ ಮಾಡಿಬಿಟ್ರೆ ನಾವು ಋಣಘಾತ ಹೋಗಿ ಧನಘಾತ ಆಗುತ್ತೆ ಉತ್ತರ ಏನು ಮೈನಸ್ ಹದಿನಾಲ್ಕು ಆವರಣಾಘಾತ ಮೂರನೇ ಒಂದು ನೆಕ್ಸ್ಟ್ ಮೂರನೇ ಮೇಯ್ನು ಎರಡನೇ ಮೇನ್ ಲೆಕ್ಕಗಳು ಮುಗಿದು ಮೂರನೇ ಮೇಯ್ನ್ಗೆ ಹೋಗೋಣ ಇವುಗಳ ಬೆಲೆ ಕಂಡುಹಿಡಿಯಿ ಇಲ್ಲಿ ಒಂದರಿಂದ ಹಿಡಿದು ಐದು ಲೆಕ್ಕಗಳಿದಾವೆ ಒಂದೊಂದಾಗಿ ನಾವು ಎಕ್ಸೈಜ್ನಲ್ಲಿ ಮಾಡೋಣ ಮೂರರಘಾತ ಸೊನ್ನೆ ಪ್ಲಸ್ ನಾಲ್ಕರಘಾತ ಮೈನಸ್ ಒಂದು ಆವರಣ ಎಂಟು ಎರಡರ ಗಾತ ಎರಡು ಅಂತ ಇದೆ ಮೂರರ ಗಾತ ಸೊನ್ನೆ ಬೆಲೆ ಎಷ್ಟು ಒಂದು ಯಾವುದೇ ಸಂಖ್ಯೆಗೆ ಸೊನ್ನೆ ಗಾತ ಸೊನ್ನೆ ಇದೆ ಅಂದರೆ ಅದರ ಬೆಲೆ ಒಂದು ಪ್ಲಸ್ ಇಲ್ಲಿ ನಾಲ್ಕರ ಗಾತ ಮೈನಸ್ ಒಂದು ಅಂದರೆ ಇಲ್ಲಿ ಋಣಘಾತವನ್ನು ಧನಘಾತ ಮಾಡೋಕ್ಕೋದ್ರೆ ನಾವು ಕೆಳಗಡೆ ಹಾಕಬೇಕು ನಾಲ್ಕನ್ನು ಅಂದರೆ ಉಲ್ಟಾ ಮಾಡ್ಬೇಕು ಇದನ್ನು ಉಲ್ಟಾ ಮಾಡಿದಾಗ ಒಂದು ಮೇಲೆ ಕೆಳಗೆ ನಾಲ್ಕು ಬರ್ತದೆ ಇಲ್ಲಿ ಗಾತ ಏನಿಲ್ಲ ಅಂದರೂ ಒಂದಿರ್ತದೆ ಎಂಟು ಎರಡರ ಗಾತ ಎರಡು ಅಂದರೆ ಎರಡನ್ನು ಎರಡು ಸತಿ ಗುಣಿಸ್ತೀವಿ ನೆಕ್ಸ್ಟ್ ನಾಲ್ಕು ಇಲ್ಲಿ ಏನಿಲ್ಲ ಅಂದರೂ ಒಂದಿರುತ್ತೆ ಛೇದ ಸಮ ಮಾಡ್ಬೇಕು ಕೂಡ್ಬೇಕಂದ್ರೆ ಇದು ಎರಡೂ ಕೂಡ್ಬೇಕಂದ್ರೆ ಛೇದ ಸಮ ಮಾಡ್ಕೋಬೇಕು ಇಲ್ಲಿ ನಾಲ್ಕು ಬರ್ಬೇಕಂದ್ರೆ ನಾವೇನು ಗುಣಿಸ್ತೀವಿ ನಾಲ್ಕು ಕುಣಿಸ್ತೀವಿ ಮೇಲೂ ಕೂಡ ನಾಲ್ಕು ಗುಣಿಸ್ತೀವಿ ಒಂದು ನಾಲ್ಕು ನಾಲ್ಕು ಒಂದು ನಾಲ್ಕೆ ನಾಲ್ಕು ಆಗುತ್ತೆ ನಾಲ್ಕನೇ ನಾಲ್ಕು ಆಗುತ್ತೆ ಆವಾಗ ಛೇದ ಸಮ ಆಗುತ್ತೆ ಛೇದ ಸಮದ ಒಂದು ಸಾರಿ ಛೇದ ಬರೆದು ಮೇಲೆ ಅಂಶಗಳನ್ನು ಕೊಡ್ತೀವಿ ನಾಲ್ಕು ಒಂದಲೇ ನಾಲ್ಕು ಒಂದು ಐದು ನಾಲ್ಕು ಒಂದೆಷ್ಟು ಐದಾಯಿತು ಆಯಿತು ಎಂಟು ಎರಡೆರಡೇ ನಾಲ್ಕು ಹಂಗೆ ಇದೆ ನಾಲ್ಕಕ್ಕೂ ನಾಲ್ಕಕ್ಕೂ ಹೋಯ್ತು ಒಂದ್ಲೆ ನಾಲ್ಕು ನಾಲ್ಕು ನಾಲ್ಕೊಂದಲೇ ನಾಲ್ಕು ಎಷ್ಟು ಉಳಿತು ಐದು ಉಳಿತು ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡರ ಗಾತ ಮೈನಸ್ ಒಂದು ಇಂಟು ನಾಲ್ಕರ ಗಾತ ಮೈನಸ್ ಒಂದು ಡಿವೈಡೆಡ್ ಬೈ ಎರಡರ ಗಾತ ಮೈನಸ್ ಎರಡು ಇಲ್ಲಿ ಋಣಘಾತ ಇರೋದನ್ನು ಧನಘಾತ ಮಾಡಬೇಕಂದ್ರೆ ಇದನ್ನು ಉಲ್ಟ ಮಾಡಬೇಕು ಉಲ್ಟ ಮಾಡಿದಾಗ ಒಂದು ಮೇಲೆ ಹೋಯ್ತು ಎರಡು ಕೆಳಗೆ ಬಂತು ಗಾತ ಒಂದಿದ್ದರೆ ಅದನ್ನು ಬರಲಿಲ್ಲ ಅಂದರೂ ನಡೀತದೆ ನೆಕ್ಸ್ಟ್ ಇದು ಒಂದನ್ನು ಮೇಲೆ ಕಳಿಸಿ ನಾಲ್ಕನ್ನು ಕೆಳಗೆ ಬಂದರೆ ಋಣಘಾತ ಹೋಗಿ ಧನಘಾತ ಆಯಿತು ಡಿವೈಡೆಡ್ ಬೈ ಇದು ಅಷ್ಟೇ ಎರಡು ಎರಡರಘಾತ ಮೈನಸ್ ಘಾತ ಘಾತ ಋಣ ಇದೆ ಧನ ಮಾಡಬೇಕಂದ್ರೆ ಉಲ್ಟಾ ಮಾಡೋಣ ಒಂದು ಮೇಲೆ ಎರಡರಘಾತ ಎರಡು ಮೈನಸ್ ಎರಡು ಹೋಗಿ ಪ್ಲಸ್ ಎರಡು ಆಯಿತು ಇಲ್ಲಿ ನಾವು ಗುಣಾಕಾರ ಇರೋದರಿಂದ ಭಿನ್ನ ರಾಶಿಗಳ ಗುಣಾಕಾರದಲ್ಲಿ ಅಂಶ ಅಂಶಗೊಳಿಸ್ತೀವಿ ಒಂದೊಂದಲೇ ಒಂದು ಛೇದ ಛೇದ ಗುಣಿಸ್ತೀವಿ ಎರಡು ನಾಲ್ಕಲೆ ಎಂಟು ಇಲ್ಲಿ ಡಿವೈಡೆಡ್ ಬೈ ಹಂಗೆ ಬರ್ದ್ವಿ ಇಲ್ಲಿ ಒಂದು ಹಂಗೆ ಬರ್ದ್ವಿ ಗಾತ ಎರಡು ಅಂದರೆ ಎರಡನ್ನ ಎರಡು ಸತಿಗೊಳಿಸ್ತೀವಿ ಎರಡೆರಡಲೇ ನಾಲ್ಕು ಇಲ್ಲಿ ಭಿನ್ನ ರಾಶಿಗಳ ಭಾಗಾಕಾರದಲ್ಲಿ ಏನು ಮಾಡ್ತೀವಿ ಡಿವೈಡೆಡ್ ಬೈನ ಎಂಟು ಮಾಡ್ಕೊಂಡು ನಾಲ್ಕನೇ ಒಂದರ ವಿತ್ ಕ್ರಮ ಬರ್ತೀವಿ ಏನು ಬರ್ತೀವಿ ವಿತ್ ಕ್ರಮ ವಿತ್ ಕ್ರಮ ಅಂದರೆ ಉಲ್ಟಾ ಮಾಡೋದು ನಾಲ್ಕನೇ ಒಂದನ್ನು ಒಂದನೇ ನಾಲ್ಕು ಅಂತ ಬರ್ಕೊಳ್ತೀವಿ ಯಾಕೆ ಡಿವೈಡೆಡ್ ಬೈನ ಇಂಟು ಮಾಡ್ತೀವಲ್ಲ ಅದಕ್ಕೆ ಈಗ ನಾಲ್ಕು ಮೇಲಿದೆ ಎಂಟು ಕೆಳಗಿದೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಮೇಲೆಷ್ಟು ಉಳಿತು ಒಂದೊಂದಲೆ ಒಂದು ಉಳಿತು ಕೆಳಗೆ ಎಷ್ಟು ಉಳಿತು ಎರಡೊಂದಲೆ ಎರಡು ಎರಡನೇ ಒಂದು ಉತ್ತರ ನೆಕ್ಸ್ಟ್ ಮೂರನೇ ಮೂರನೇ ಲೆಕ್ಕ ಮಾಡೋಣ ಎರಡನೇ ಒಂದು ಆವರಣ ಗಾತ ಮೈನಸ್ ಎರಡು ಪ್ಲಸ್ ಮೂರನೇ ಒಂದು ಆವರಣ ಗಾತ ಮೈನಸ್ ಎರಡು ಪ್ಲಸ್ ನಾಲ್ಕನೇ ಒಂದು ಆವರಣ ಘಾತ ಮೈನಸ್ ಎರಡು ಇಲ್ಲಿ ನಾವು ಎ ಬೈ ಬಿ ಆವರಣ ಗಾತ ಎಂ ಇದ್ದರೆ ನಾವೇನು ಮಾಡ್ತೀವಿ ಇದರ ಸೂತ್ರ ಎಮ್ ನ ಘಾತ ಎಮ್ ಬಿ ನ ಘಾತ ಎಮ್ ಅಂದರೆ ಅಂಶಕ್ಕೂ ಘಾತ ಹಾಕ್ತೀವಿ ಛೇದಕ್ಕೂ ಘಾತ ಹಾಕ್ತೀವಿ ಹಂಗೆ ಇಲ್ಲಿ ಅಂಶಕ್ಕೂ ಒಂದರ ಘಾತ ಮೈನಸ್ ಎರಡು ಛೇದಕ್ಕೆ ಎರಡರಘಾತ ಮೈನಸ್ ಎರಡು ಸೇಮ್ ಹಂಗೆ ಎಲ್ಲವಕ್ಕೂ ಘಾತ ಹಾಕಿದ್ವಿ ಮೇಲೆ ಕೆಳಗೆ ಈಗ ನಾವು ಉಲ್ಟ ಮಾಡಿಬಿಟ್ರೆ ಈ ಋಣಘಾತ ಹೋಗಿ ಧನಘಾತ ಆಗುತ್ತೆ ಎರಡರಘಾತ ಮೈನಸ್ ಎರಡು ಇರೋದು ಮೇಲೆ ಬಂದರೆ ಎರಡರಘಾತ ಎರಡಾಯಿತು ಒಂದರ ಗಾತ ಎರಡಾಯಿತು ಅಂದರೆ ಋಣಘಾತ ಹೋಗಿ ಧನಗಾಯ್ತು ಧನಘಾತ ಆಯಿತು ಉಲ್ಟ ಮಾಡಿದರೆ ಅಂಶದಲ್ಲಿರೋದು ಛೇದ ಛೇದದಲ್ಲಿರೋದು ಅಂಶ ಇಲ್ಲಿ ಕೆಳಗಡೆ ಒಂದು ಸ್ಕ್ವಯರ್ ಅಂದರೆ ಒಂದೊಂದಲೆ ಒಂದು ಅಂತ ಒಂದನ್ನು ಎರಡು ಸರ್ತಿಗೊಣಿಸ್ಬೇಕು ಒಂದು ಒಂದಲೇ ಒಂದೇ ಬರುತ್ತೆ ಹಾಗಾಗಿ ಛೇದದಲ್ಲಿ ಒಂದು ಉಳಿತತೆ ಅದೇನು ನಾವು ಕೌಂಟ್ ಮಾಡಲ್ಲ ಮೇಲೆ ಅಂಶದಾಗೆ ಎರಡರ ಗಾತ ಎರಡಂದರೆ ಎರಡನ್ನು ಎರಡು ಸತಿ ಗುಣಿಸ್ತೀವಿ ಎರಡೆರಡಲೇ ನಾಲ್ಕು ಮೂರರ ಗಾತ ಎರಡಂದರೆ ಮೂರನ್ನ ಎರಡು ಸತಿ ಗುಣಿಸ್ತೀವಿ ಮೂರು ಮೂರಲೇ ಒಂಬತ್ತು ನಾಲ್ಕರ ಗಾತ ಎರಡು ಅಂದರೆ ನಾಲ್ಕನ್ನು ಎರಡು ಸತಿ ಗುಣಿಸ್ತೀವಿ ನಾಲ್ಕು ನಾಲ್ಕಲೆ ಹದಿನಾರು ಕೂಡಣ ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಒಂದು ಹದಿನಾರು ಇಪ್ಪತ್ತೊಂಬತ್ತು ಉತ್ತರ ನೆಕ್ಸ್ಟ್ ನಾವು ನಾಲ್ಕನೇ ಲೆಕ್ಕಕ್ಕೆ ಹೋಗೋಣ ಮೂರರ ಗಾತ ಮೈನಸ್ ಒಂದು ಪ್ಲಸ್ ನಾಲ್ಕರ ಗಾತ ಮೈನಸ್ ಒಂದು ಪ್ಲಸ್ ಐದರ ಗಾತ ಮೈನಸ್ ಒಂದು ಆವರಣ ಗಾತ ಸೊನ್ನೆ ಇಲ್ಲಿ ಗಾತ ಸೊನ್ನೆ ಐತಂದರೆ ಯಾವುದೇ ಸಂಖ್ಯೆಗೆ ಗಾತ ಸೊನ್ನೆ ಐತಪ್ಪ ಅಂದರೆ ಅದರ ಬೆಲೆ ಒಂದು ಹಾಗಾಗಿ ಇದರ ಬೆಲೆ ಒಂದು ಇದು ಸುಲಭವಾಗಿ ಗಾತ ಸೊನ್ನೆ ಐತಂದರೆ ಒಂದು ಉತ್ತರ ಇಟ್ಟು ಬಿಡ್ಬೋದು ನೆಕ್ಸ್ಟ್ ಮೂರನೇ ಮೈನಸ್ ಎರಡು ಆವರಣ ಗಾತ ಮೈನಸ್ ಎರಡು ಪುಷ್ಪವರ್ಣ ಗಾತ ಎರಡು ಇಲ್ಲಿ ನಾವೇನು ಮಾಡ್ಬೋದು ಒಂದು ಸೂತ್ರ ಇದೆ ಏನಘಾತ ಎಂ ಆವರಣಘಾತ ಎನ್ ಇದ್ದರೆ ಎಮ್ ಇಂಟು ಎನ್ ಎಮ್ ಇಂಟು ಎನ್ ಎಮ್ ಮತ್ತು ಎನ್ನನ್ನು ಗುಣಿಸ್ಬೋದು ಅಂದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ಗಾತಗಳನ್ನು ಗುಣಿಸ್ಬೋದು ಎರಡೆರಡಲೆ ನಾಲ್ಕು ಮೈನಸ್ ಹಂಗೆ ಇದೆ ಮೈನಸ್ ನಾಲ್ಕು ಈಗ ಇನ್ನೊಂದು ಸೂತ್ರದ ಪ್ರಕಾರ ನಾವು ಅಂಶ ಮತ್ತು ಛೇದಕ್ಕೆ ಈ ಗಾತಗಳನ್ನು ಹಾಕಬೇಕು ಮೈನಸ್ ಎರಡು ಆವರಣಘಾತ ಮೈನಸ್ ಎರಡರ ಗಾತ ಮೈನಸ್ ನಾಲ್ಕು ಮೂರರ ಗಾತ ಮೈನಸ್ ನಾಲ್ಕು ಇಲ್ಲಿ ಋಣಗಾತ ಹೋಗ್ಬೇಕಂದ್ರೆ ನಾವು ಉಲ್ಟಾ ಮಾಡಬೇಕು ಮೈನ ಮೂರರ ಗಾತ ಮೈನಸ್ ನಾಲ್ಕು ಇರೋದು ಮೇಲೆ ತಂದರೆ ಮೂರರ ಗಾತ ನಾಲ್ಕು ಆಯಿತು ಮೈನಸ್ ಎರಡರ ಗಾತ ಮೈನಸ್ ಇರೋದನ್ನು ಕೆಳಗೆ ತಂದರೆ ಮೈನಸ್ ಎರಡರ ಗಾತ ನಾಲ್ಕು ಮೂರನ್ನ ನಾಲ್ಕು ಸತಿ ಸತಿಗುಣಿಸೋಣ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಮೈನಸ್ ಎರಡನ್ನ ನಾಲ್ಕು ಸತಿ ಗುಣಿಸೋಣ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಗುಣಿಸಿದಾಗ ಇಲ್ಲಿ ಮೇಲೆ ಸರಿ ಸಂಖ್ಯೆ ಇದ್ದರೆ ಗಾತ ಇಲ್ಲಿ ಉತ್ತರ ಪ್ಲಸ್ ಬರುತ್ತೆ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇನ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸಂಖ್ಯೆ ಗುಣಿಸೋಣ ಮೂರು ಮೂರ್ಮೂರಲೆ ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಎರಡೆರಡ್ಲೆ ನಾಲ್ಕು ನಾಲ್ಕೆರಡೇ ಎಂಟು ಎಂಟೆರಲೆ ಹದಿನಾರು ಹದಿನಾರನೇ ಎಂಬತ್ತೊಂದು ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಇವುಗಳ ಬೆಲೆ ಏನು ಅಂತ ಕೇಳಿದಾನೆ ಎರಡೇ ಲೆಕ್ಕ ಇರೋದು ಅದನ್ನು ಮಾಡೋಣ ಸುಲಭ ಇದೆ ಏನು ತೊಂದರೆ ಇಲ್ಲ ಒಂದೇದು ಎಂಟರಗಾತ ಮೈನಸ್ ಒಂದು ಇಂಟು ಐದರಗಾತ ಮೂರು ಡಿವೈಡೆಡ್ ಬೈ ಎರಡರಘಾತ ಮೈನಸ್ ನಾಲ್ಕು ಇಲ್ಲಿ ಕೆಳಗಿರ್ತಕ್ಕಂಥ ಎರಡರಘಾತ ಮೈನಸ್ ನಾಲ್ಕನ್ನು ಮೇಲ್ ತಗೊಂಡು ಹೋದರೆ ಎರಡರಘಾತ ನಾಲ್ಕಾಗುತ್ತೆ ಋಣಘಾತ ಹೋಗಿ ಧನಘಾತ ಆಗುತ್ತೆ ಎಂಟರಘಾತ ಮೈನಸ್ ಒಂದನ್ನು ಕೆಳಗೆ ತಂದರೆ ಈ ಧನಘಾತ ಆಗುತ್ತಿದ್ದು ಋಣಘಾತ ಹೋಗಿ ಅದೇ ರೀತಿ ನಾವು ಮೇಲ್ ತಾಂಡಿದ್ವಿ ಕೆಳಗೆ ತಾಂಡೋದ್ವಿ ಧನಘಾತ ಆಯಿತು ಎರಡರಘಾತ ನಾಲ್ಕು ಅಂದರೆ ಎರಡನ್ನು ನಾಲ್ಕು ಸತಿಗೊಣಿಸ್ತೀವಿ ಎಂಟು ಐದರಘಾತ ಅಂದರೆ ಐದನ್ನು ಮೂರು ಸತಿಗೂಡಿಸ್ತೀವಿ ಎಂಟರಘಾತ ಒಂದರೆ ಎಂಟನ್ನು ಒಂದು ಸತಿ ಗುಡಿಸ್ತೀವಿ ಎರಡೊಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಎರಡೊಂದಲೇ ಎರಡು ಎರಡೆರಡ ನಾಲ್ಕು ಎರಡೊಂದಲೆ ಎರಡು ಎರಡೊಂದಲೆ ಎರಡು ಮೂರೆರಡು ಹೋಗಿಬಿಟ್ಟು ಇನ್ನು ಒಂದೆರಡು ಐದೈದೇ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೈದಲೇ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಎರಡಲೇ ನೋಡಿರಿ ನೂರಿಪ್ಪತ್ತೈದು ಇಂಟು ಎರಡು ನೂರಿಪ್ಪತ್ತೈದೆರಡಲೇ ಇನ್ನೂರೈವತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇದು ಐದನೇ ಮೈನಸ್ ಐದರ ಘಾತ ಮೈನಸ್ ಒಂದು ಇಂಟು ಘಾತ ಮೈನಸ್ ಒಂದು ಆವರಣ ಇಂಟು ಆರರ ಘಾತ ಮೈನಸ್ ಒಂದು ಇಲ್ಲಿ ಋಣಘಾತವನ್ನು ತೆಗಿಬೇಕಂದ್ರೆ ನಾವೇನು ಮಾಡಬೇಕು ಇವನ್ನ ಉಲ್ಟಾ ಮಾಡಬೇಕು ಛೇದಕ್ಕೆ ತರಬೇಕು ಛೇದಕ್ಕೆ ತಂದರೆ ಅವುಗಳ ಗಾತ ಎಲ್ಲ ಧನ ಆಯಿತು ಘಾತ ಒಂದೊಂದಿರೋದ್ರಿಂದ ಬರೆಯೋದಿಲ್ಲ ಅದನ್ನು ನಾವು ಭಿನ್ನರಾಶಿ ಗುಣಕಾರ ಮಾಡೋಣ ಅಂಶದಿಂದ ಅಂಶಗೊಳಿಸ್ ಒಂದೊಂದಲೇ ಒಂದು ಒಂದೊಂದಲೇ ಒಂದು ಛೇದಗಣಿಸೋಣ ಐದರಡಲೇ ಹತ್ತು ಹತ್ತಾರಲೆ ಅರವತ್ತು ಅರವತ್ತನೇ ಒಂದು ಉತ್ತರ ನೆಕ್ಸ್ಟ್ ಐದನೇ ಮೇನ್ ಲೆಕ್ಕಕ್ಕೆ ಹೋಗೋಣ ಐದರಘಾತ ಎಮ್ ಡಿವೈಡೆಡ್ ಬೈ ಐದರಘಾತ ಮೈನಸ್ ಮೂರು ಈಜಿಕ್ವಲ್ ಟು ಐದರಘಾತ ಐದು ಆದಾಗ ಎಮ್ನ ಬೆಲೆ ಕಂಡುಹಿಡಿಯಿ ಅಂತ ಹೇಳ್ತಾನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಐದರಘಾತ ಎಮ್ ಡಿವೈಡೆಡ್ ಬೈ ಐದರಘಾತ ಮೈನಸ್ ಮೂರು ಈಜಿಕ್ವಲ್ ಟು ಐದರಘಾತ ಐದು ಇಲ್ಲಿ ಡಿವೈಡೆಡ್ ಬೈ ಆಯ್ತಪ್ಪ ಅಂದರೆ ನಾವೇನು ಮಾಡ್ತೀವಿ ಗಾತಗಳನ್ನು ಕಳಿತೀವಿ ಅಂದರೆ ಎಮ್ನಾಗೆ ಮೈನಸ್ ಮೂರನ್ನು ಕಳೀಬೇಕು ಎಮ್ ಮೈನಸ್ ಮೈನಸ್ ಮೂರನ್ನು ಕಳಿತೀವಿ ಅಂದರೆ ಆವರಣದಾಗೆ ಹಾಕೊಂಡಿವಿ ಮೈನಸ್ ಇಂಟು ಮೈನಸ್ ಏನಾಯಿತು ಇಲ್ಲಿ ಕಳೆದಾಗ ಉತ್ತರ ಏನು ಬಂದಿದೆ ಇಲ್ಲಿ ಐದು ಅಂತ ಬಂದಿದೆ ಆಧಾರ ಸೇಮ್ ಇದೆ ಗಾತ ಐದು ಅಂತ ಬರಬೇಕು ಅಂದರೆ ನಲ್ಲಿ ಮೈನಸ್ ಮೂರನ್ನು ಕಳೆದಾಗ ಐದು ಅಂತ ಹೇಳಿದ್ದಾರೆ ಅದನ್ನು ಎಮ್ ಮೈನಸ್ ಆವರಣ ಮೈನಸ್ ಮೂರು ಇಸ್ ಈಕ್ವಲ್ ಟು ಐದು ಅಂತ ಬರ್ಕೊಳ್ಳೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ ಮೂರನ್ನು ನಾವು ಐದರ ಪಕ್ಕಕ್ಕೆ ವರ್ಗಾಯಿಸಿದಾಗ ಮೈನಸ್ ಆಯಿತು ಐದರಾಗೆ ಮೈನ ಐದರಾಗೆ ಮೂರು ಹೋದರೆ ಎರಡು ಎಮ್ನ ಬೆಲೆ ಎರಡು ನೋಡಿರಿ ಇಲ್ಲಿ ಎರಡು ಅಂತ ಹಾಕಿಬಿಟ್ರೆ ನಾವು ಎರಡು ಅಂತ ಹಾಕ್ಬಿಟ್ರಿ ಇಲ್ಲಿ ಎಮ್ನ ಬೆಲೆ ಎರಡು ಅಂತ ಹಾಕಿದರೆ ಎರಡರಲ್ಲಿ ಮೈನಸ್ ಮೂರನ್ನು ಕಳೆಯೋಣ ಎರಡರಲ್ಲಿ ಮೈನಸ್ ಮೂರನ್ನು ಕಳೆದ್ರೆ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎರಡು ಮೂರು ಐದು ಆಗುತ್ತೆ ನೋಡ್ರಿ ಗಾತ ಐದು ಅಂತ ಬಂದಿದೆ ಹಾಗಾಗಿ ಯಮ್ನ ಬೆಲೆ ಎಷ್ಟು ಎರಡು ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಹೋಗೋಣ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಭಾಳ ಸುಲಭದಾವೆ ಇದನ್ನು ನಾವು ಎಕ್ಸಸೈಜ್ನಲ್ಲಿ ಮಾಡೋಣ ಮೂರನೇ ಒಂದು ಆವರಣ ಆವರಣ ಮೈನಸ್ ಆ ಗಾತ ಮೈನಸ್ ಒಂದು ಮೈನಸ್ ನಾಲ್ಕನೇ ಒಂದು ಆವರಣ ಗಾತ ಮೈನಸ್ ಒಂದು ಪುಷ್ಪಾವರಣ ಘಾತ ಮೈನಸ್ ಒಂದು ಇಲ್ಲಿ ಘಾತ ಭಿನ್ನ ರಾಶಿಗೆ ಗಾತ ಇದೆ ಅಂದರೆ ಅದು ಅಂಶಕ್ಕೂ ಗಾತ ಛೇದಕ್ಕೂ ಗಾತ ಹಾಗಾಗಿ ಒಂದರ ಗಾತ ಮೈನಸ್ ಒಂದು ಮೂರರ ಗಾತ ಮೈನಸ್ ಒಂದು ಮೈನಸ್ ಇಲ್ಲೂ ಅಷ್ಟೇ ಒಂದರ ಗಾತ ಮೈನಸ್ ಒಂದು ನಾಲ್ಕರ ಗಾತ ಮೈನಸ್ ಒಂದು ಅಂತ ಹಾಕಿದ್ವಿ ಇಲ್ಲಿ ಋಣಘಾತ ಬೇಡ ಧನಘಾತ ಮಾಡ್ಕೊಬೇಕಂದ್ರೆ ನಾವು ಇದನ್ನು ಉಲ್ಟಾ ಮಾಡ್ತೀವಿ ಇದನ್ನ ಮೇಲೆ ತಗೊಂಡೋಗ್ತೀವಿ ಒಂದನ್ನು ಕೆಳಗೆ ತರ್ತೀವಿ ಆವಾಗ ಋಣಗಾತ ಹೋಗಿ ಧನಘಾತ ಆಗುತ್ತೆ ಮೂರ ಗಾತ ಒಂದಾಗುತ್ತೆ ಕೆಳಗೆ ಒಂದ್ರ ಗಾತ ಒಂದಾಗುತ್ತೆ ಇದು ಅಷ್ಟೇ ನಾಲ್ಕರ ಮೈನಸ್ ಒಂದಿರೋದು ಮೇಲಕ್ಕೆ ಹೋದರೆ ನಾಲ್ಕು ರಾತ ಒಂದು ಒಂದ್ರಗಾತ ಮೈನಸ್ ಒಂದಿರೋದು ಕೆಳಗೆ ಬಂದರೆ ಒಂದರಘಾತ ಒಂದು ಒಂದ್ರ ಗಾತ ಒಂದು ಒಂದ್ರ ಗಾತ ಒಂದು ಲೆಕ್ಕಕ್ಕೆಲ್ಲ ಕೌಂಟ್ ಮಾಡಲ್ಲ ನಾವು ಒಂದಿದ್ದರೆ ಅದನ್ನು ಹಾಗೆ ಬಿಡ್ತೀವಿ ಮೂರು ಹಂಗೆ ಬರೆದ್ವಿ ನಾಲ್ಕು ಹಂಗೆ ಬರೆದ್ವಿ ಮೇಲೆ ಮೈನಸ್ ಒಂದು ಗಾತ ಹಂಗೆ ಇದೆ ಮೂರರಲ್ಲಿ ನಾಲ್ಕು ಹೋಗಲ್ಲ ನಾಲ್ಕರಲ್ಲಿ ಮೂರು ಹೋದರೆ ಮೈನಸ್ ಒಂದು ಮೈನಸ್ ನಾಲ್ಕರಲ್ಲಿ ಮೂರು ಹೋದರೆ ಮೈನಸ್ ಒಂದು ಆವರಣ ಘಾತ ಮೈನಸ್ ಒಂದು ಇಲ್ಲಿ ಋಣಘಾತ ಇರೋದು ಧನಘಾತ ಥರನ ಅಂದರೆ ಕೆಳಗೆ ಏನಿಲ್ಲ ಅಂದರೂ ಒಂದಿರುತ್ತೆ ಇದನ್ನು ನಾವು ಕೆಳಗೆ ತಂದರೆ ಮೈನಸ್ ಒಂದರ ಗಾತ ಒಂದಾಯಿತು ಇಲ್ಲಿ ಗಾತ ಒಂದರೆ ಮೈನಸ್ ಒಂದನ್ನು ಒಂದು ಸತಿ ಗುಣಿಸ್ಬೇಕು ಇದು ಒನ್ ಬೈ ಒನ್ ಅಂದರೆ ಉತ್ತರ ಏನದು ಮೈನಸ್ ಒಂದು ಅಂತಾನೆ ಉತ್ತರ ನೆಕ್ಸ್ಟ್ ಎರಡನೇದು ಎಂಟನೇ ಐದು ಆವರಣಘಾತ ಮೈನಸ್ ಏಳು ಇಂಟು ಐದನೇ ಎಂಟು ಆವರಣ ಗಾತ ಮೈನಸ್ ನಾಲ್ಕು ಇಲ್ಲಿ ಎಂಟನೇ ಐದು ಐದನೇ ಎಂಟು ಅಂತ ಕೊಟ್ಟಿದ್ದಾನೆ ಗಾತ ಬೇರೆ ಕೊಟ್ಟಿದ್ದಾನೆ ಹಾಗಾಗಿ ನಾವೇನು ಮಾಡೋಣ ಅಂಶಕ್ಕೆ ಗಾತ ಹಾಕೋಣ ಛೇದಕ್ಕೆ ಗಾತ ಬೇರೆ ಬೇರೆ ಹಾಕೋಣ ಐದರ ಗಾತ ಮೈನಸ್ ಏಳು ಕೆಳಗೆ ಎಂಟರ ಗಾತ ಮೈನಸ್ ಏಳು ಇಂಟು ಎಂಟ್ರಘಾತ ಮೈನಸ್ ನಾಲ್ಕು ಇಂಟು ಐದರ ಗಾತ ಮೈನಸ್ ನಾಲ್ಕು ಇಲ್ಲಿ ಋಣಘಾತಗಳನ್ನು ಧನಘಾತ ಮಾಡಬೇಕಂದ್ರೆ ನಾವು ಎಂಟರ ಘಾತನ ಮೇಲೆ ಹಾಕ್ಬೇಕು ಐದರಘಾತನ ಕೆಳಗಾಕ್ ಉಲ್ಟಾ ಮಾಡೋಣ ಇದು ಅಷ್ಟೇ ಉಲ್ಟಾ ಮಾಡೋಣ ಎಂಟ್ರ ಗಾತ ಏಳು ಮೇಲಾಯಿತು ಕೆಳಗೆ ಐದರ ಘಾತ ಏಳು ಆಯಿತು ಇಂಟು ಐದು ಐದರ ಗಾತ ನಾಲ್ಕು ಎಂಟರ ಘಾತ ನಾಲ್ಕು ಕೆಳಗೆ ಈಗ ಎಂಟ್ರಘಾತ ಏಳು ಘಾತ ನಾಲ್ಕು ಇಲ್ಲಿ ಭಾಗಾಕಾರದಲ್ಲಿರೋದ್ರಿಂದ ನಾವು ಗಾತ್ರಗಳನ್ನು ಕೂಡ್ತೀವಿ ಅಲ್ಲ ಗಾತಗಳನ್ನು ಕಳಿತೀವಿ ಏಳರಾಗೆ ನಾಲ್ಕು ಏಳು ಮೈನಸ್ ನಾಲ್ಕು ಇಲ್ಲಷ್ಟೇ ಐದರ ಗಾತ ಏಳು ಇದು ದೊಡ್ಡದಿದೆ ಮೇಲೆ ಐದರ ಗಾತ ನಾಲ್ಕು ಸಣ್ಣದಿದೆ ಆಗ ಕೆಳಗೆ ಕಳೆಯೋಣ ಏಳರಾಗೆ ನಾಲ್ಕು ಏಳು ಮೈನಸ್ ನಾಲ್ಕು ಇದು ಆಧಾರ ಒಂದೇ ಇದ್ದಾಗ ಗಾತಗಳನ್ನು ನಾವು ಕಳಿತೀವಿ ಭಾಗ ಕರೆದಾಗೆ ಏಳರಾಗ ನಾಲ್ಕು ಹೋದರೆ ಮೂರು ಎಂಟರ ಗಾತ ಮೂರು ಏಳರಾಗ ನಾಲ್ಕು ಹೋದರೆ ಮೂರು ಐದರ ಗಾತ ಮೂರು ಎಂಟನ್ನು ಮೂರು ಸತಿ ಸರ್ತಿಗೊಣಿಸೋಣ ಅಂಶದಲ್ಲಿ ಐದನ್ನು ಮೂರು ಸತಿ ಸತಿಗೊಣಿಸೋಣ ಛೇದ್ದಲ್ಲಿ ಎಂಟೆಂಟ್ಲೇ ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಎಂಟಲೇ ಐನೂರ ಹನ್ನೆರಡು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದನೇ ಐನೂರ ಹನ್ನೆರಡು ಉತ್ತರ ನೆಕ್ಸ್ಟ್ ಲಾಸ್ಟ್ನೇ ಪ್ರಶ್ನೆಗೆ ಹೋಗೋಣ ಸುಲಭಿಸಿ ಅಂತ ಇದೆ ಎರಡು ಪ್ರಶ್ನೆ ಇದ್ದಾವೆ ಎರಡು ಪ್ರಶ್ನೆಗೂ ಆನ್ಸರ್ ಕಂಡುಹಿಡಿಯೋಣ ಇಪ್ಪತ್ತೈದು ಇಂಟು ಟೀ ನಗಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರ ಅಗಾತ ಮೈನಸ್ ಮೂರು ಇಂಟು ಹತ್ತು ಇಂಟು ಟೀ ನಗಾತ ಮೈನಸ್ ಎಂಟು ನಾವು ಇಪ್ಪತ್ತೈದನ್ನು ಐದೈದಲೇ ಇಪ್ಪತ್ತೈದು ಅಂದರೆ ಐದನ್ನು ಎರಡು ಗುಣಿಸ್ತೀವಿ ಹಂಗಾಗಿ ಐದು ಸ್ಕ್ವೇರ್ ಅಂತ ಬರ್ಕೊಂಡ್ವಿ ಇಂಟು ಟೀನಗಾತ ಮೈನಸ್ ಎಂಟನ್ನು ನಾವು ಅಂಶಕ್ಕೆ ತಂದ್ಕೊಂಡ್ರೆ ಇಲ್ಲಿ ಮೈನಸ್ ಇರೋ ಗಾತ ಪ್ಲಸ್ ಆಗುತ್ತೆ ಟೀನಗಾತ ಎಂಟಾಯಿತು ಅದೇ ಟೀನಾಘಾತ ಮೈನಸ್ ನಾಲ್ಕನ್ನು ಕೆಳಗೆ ಹಾಕಿದ್ವಿ ಮೈನಸ್ ನಾಲ್ಕು ಹೋಗಿ ಟೀನಾಘಾತ ನಾಲ್ಕು ಆಯಿತು ಅದೇ ರೀತಿ ಐದರ ಗಾತ ಮೈನಸ್ ಮೂರು ಹಂಗೆ ಇಟ್ಟಿದ್ವಿ ಹತ್ತನ್ನು ಐದು ಇಂಟು ಎರಡು ಅಂತ ಐದರಡಲೆ ಹತ್ತು ಅಂದರೆ ಐದು ಒಂದೇ ಸತಿ ಇರೋದರಿಂದ ಐದರ ಗಾತ ಒಂದು ಅಂತ ಬರ್ಕೋಬೋದು ನೆಕ್ಸ್ಟು ಐದರ ಗಾತ ಎರಡು ಹಂಗೆ ಬರೆದಿದ್ವಿ ಐದರ ಗಾತ ಮೈನಸ್ ಮೂರನ್ನು ನಾವು ಮೇಲಕ್ಕೆ ತಂದರೆ ಐದರ ಗಾತ ಮೂರಾಗುತ್ತೆ ಗ ಋಣಘಾತ ಹೋಗಿ ಧನಘಾತ ಆಗುತ್ತೆ ತಿರ್ಗಿ ಐದರ ಘಾತ ಒಂದನ್ನು ನಾವು ಮೇಲಕ್ಕೆ ತಂದರೆ ಧನಘಾತ ಹೋಗಿ ಋಣಘಾತ ಆಯಿತು ಐದರ ಘಾತ ಮೈನಸ್ ಒಂದು ಎಲ್ಲವೂ ಆಧಾರ ಸೇಮ್ ಇರೋದರಿಂದ ಒಂದು ಕಡೆ ಮಾಡ್ಕೊಂಡಿದ್ವಿ ಇಲ್ಲಿ ಟೀನ ಟೀನಾಗಾತ ಎಂಟು ಟೀನಾಘಾತ ನಾಲ್ಕು ಭಾಗಾಕಾರದಲ್ಲಿರೋದ್ರಿಂದ ನಾವು ಗಾತಗಳನ್ನು ಕಳಿತೀವಿ ಎಂಟು ಮೈನಸ್ ನಾಲ್ಕು ಅಂತ ಬರ್ಕೊಂಡ್ವಿ ಕೆಳಗೆ ಎರಡು ಉಳಿದಿದೆ ಹಂಗೆ ಬರ್ತೀವಿ ಈಗ ಇಲ್ಲಿ ಗುಣಾಕಾರದಾಗೆ ಆಧಾರ ಸಂಖ್ಯೆಗಳು ಒಂದೇ ಇದ್ದರೆ ಗಾತಗಳನ್ನು ಕೂಡ್ತೀವಿ ಎರಡು ಪ್ಲಸ್ ಮೂರು ಮೈನಸ್ ಒನ್ ಮೈನಸ್ ಇರೋದರಿಂದ ಮೈನಸ್ ಒನ್ ಬರ್ದ್ವಿ ಇಂಟು ಇಲ್ಲಿ ಎಂಟ್ರಾಗೆ ನಾಲ್ಕು ಹೋದರೆ ನಾಲ್ಕು ಟೀನ ಗಾತ ನಾಲ್ಕು ಉಳಿದಿದೆ ಕೆಳಗೆ ಎರಡು ಎರಡು ಮೂರು ಐದು ಐದರಾಗ ಒಂದು ಹೋದರೆ ನಾಲ್ಕು ಐದರ ಗಾತ ನಾಲ್ಕು ಇಂಟು ಟೀನ ಗಾತ ನಾಲ್ಕು ಡಿವೈಡೆಡ್ ಬೈ ಎರಡು ಐದರ ನಾಲ್ಕು ಅಂದರೆ ಐದನ್ನು ನಾಲ್ಕು ಸತಿ ಮುಣಿಸ್ತೀವಿ ಐದೈದ ಇಪ್ಪತ್ತೈದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಬರೆದ್ವಿ ಐದರ ಗಾತ ನಾಲ್ಕು ಬದಲು ಇಂಟು ಟೀ ನಗಾತ ನಾಲ್ಕು ಆರುನೂರ ಇಪ್ಪತ್ತೈದು ಇಂಟು ಟೀ ನಗಾತ ನಾಲ್ಕು ಡಿವಿಡೆಡ್ ಬೈ ಎರಡು ಅಂತ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಲೆಕ್ಕಕ್ಕೆ ಹೋಗೋಣ ಮೂರರ ಘಾತ ಮೈನಸ್ ಐದು ಇಂಟು ಹತ್ತರಘಾತ ಮೈನಸ್ ಐದು ಇಂಟು ನೂರ ಇಪ್ಪತ್ತೈದು ಡಿವಿಡೆಡ್ ಬೈ ಐದರಘಾತ ಮೈನಸ್ ಏಳು ಇಂಟು ಆರರಘಾತ ಮೈನಸ್ ಐದು ಇಲ್ಲಿ ನಾವೇನು ಮಾಡೋಣ ಮೂರರಗಾತ ಮೈನಸ್ ಐದು ಹಂಗೆ ಇಡೋಣ ಇಂಟು ಹತ್ತನ್ನು ಡಿವೈಡ್ ಮಾಡ್ಕೊಳ್ಳೋಣ ಐದರಡಲೇ ಹತ್ತು ಅಂತ ಐದು ಇಂಟು ಎರಡು ಆವರಣಗಾತ ಮೈನಸ್ ಐದು ಗಾತ ಮೈನಸ್ ಐದು ಹಂಗೆ ಇದೆ ಒಳಗೆ ಮಾತ್ರ ಹತ್ತನ್ನು ಐದರಡಲೇ ಅಂತ ಬರ್ಕೊಂಡಿದ್ವಿ ಇಂಟು ನೂರ ಇಪ್ಪತ್ತೈದನ್ನು ಐದರಗಾತ ಮೂರು ಅಂತ ಬರ್ಕೊಂಡ್ಬೋದು ಅಂದರೆ ಐದನ್ನು ಮೂರು ಸತಿ ಸರ್ತಿಗೊಳಿಸಿದರೆ ನೂರ ಇಪ್ಪತ್ತೈದು ಬರುತ್ತೆ ಹಾಗಾಗಿ ಐದರಗಾತ ಮೂರು ಅಂತ ಬರ್ಕೊಂಡ್ವಿ ಕೆಳಗೆ ಐದರ ಗಾತ ಮೈನಸ್ ಏಳು ಹಂಗೆ ಇದೆ ಇಂಟು ಆರನ್ನ ನಾವು ಡಿವೈಡ್ ಮಾಡಿ ಎರಡು ಮೂರಲೆ ಆರು ಅಂತ ಬರಿಬೋದು ಆವರಣ ಗಾತ ಮೈನಸ್ ಐದು ಅದೇ ರೀತಿ ಇದೆ ನೆಕ್ಸ್ಟ್ ಮುಂದುವರಿತಾ ನಾವು ಮೂರರ ಗಾತ ಮೈನಸ್ ಐದು ಹಂಗೆ ಬರ್ದೀವಿ ಇಲ್ಲಿ ನಾವು ಎ ಇಂಟು ಬಿ ಆವರಣ ಗಾತ ಎಮ್ ಇದ್ದರೆ ಏನು ಮಾಡ್ಬೋದು ಎ ನ ನಗಾತ ಎಮ್ ಇಂಟು ಬಿ ನ ಗಾತ ಎಮ್ ಅಂದರೆ ಗಾತವನ್ನು ಅದಕ್ಕೂ ಹಾಕ್ಬೋದು ಇದಕ್ಕೂ ಹಾಕ್ಬೋದು ಹಂಗೆ ನಾವು ಐದಕ್ಕೆ ಗಾತ ಮೈನಸ್ ಐದು ಹಾಕಿದ್ವಿ ಎರಡಕ್ಕೆ ಗಾತ ಮೈನಸ್ ಆಗಿ ಹಾಕಿದ್ವಿ ಇಂಟು ಐದರ ಗಾತ ಮೂರು ಹಂಗೆ ಬರ್ದ್ವಿ ಕೆಳಗೆ ಐದರ ಗಾತ ಮೈನಸ್ ಏಳು ಹಂಗೆ ಇದೆ ಇಂಟು ಇಲ್ಲೂ ಅಷ್ಟೇ ಈ ಗಾತವನ್ನು ಎರಡಕ್ಕೂ ಹಾಕಿದ್ವಿ ಮೂರಕ್ಕೂ ಹಾಕಿದ್ವಿ ಎರಡರ ಗಾತ ಮೈನಸ್ ಐದು ಮೂರರ ಗಾತ ಮೈನಸ್ ಐದು ಇಲ್ಲಿ ಮೂರರ ಗಾತ ಮೈನಸ್ ಐದಕ್ಕೂ ಇಲ್ಲಿ ಮೂರರ ಗಾತ ಮೈನಸ್ ಐದಕ್ಕೂ ಹೋಯಿತು ಇಲ್ಲಿ ಎರಡರ ಗಾತ ಮೈನಸ್ ಐದಕ್ಕೂ ಎರಡರ ಗಾತ ಮೈನಸ್ ಐದಕ್ಕೂ ಹೋಯಿತು ಏನೇನು ಉಳಿತು ಐದರ ಗಾತ ಮೈನಸ್ ಐದು ಇಂಟು ಐದರ ಗಾತ ಮೂರು ಬರೆದ್ವಿ ಮೇಲೆ ಕೆಳಗೆ ನೋಡಿತು ಐದರಘಾತ ಮೈನಸ್ ಏಳು ಉಳಿತು ನಾವು ಋಣಾಘಾತ ಇರೋದು ಧನಘಾತ ಮಾಡ್ಬೇಕಂದ್ರೆ ಮೇಲಕ್ಕೆ ತರೋಣ ಐದರ ಗಾತ ಮೈನಸ್ ಏಳು ನಾವು ಮೇಲಕ್ಕೆ ತಂದರೆ ಐದರ ಗಾತ ಏಳು ಆಯಿತು ಇಂಟು ಐದ್ರ ಗಾತ ಮೂರು ಹಂಗೆ ಬರ್ದ್ವಿ ಐದರ ಘಾತ ಮೈನಸ್ ಐದನ್ನು ಕೆಳಗೆ ತಂದ್ವಿ ಐದರ ಗಾತ ಐದಾಯಿತು ಇಲ್ಲಿ ಘಾತಾಂಕಗಳನ್ನು ಗುಣಿಸ್ಬೇಕಾದ್ರೆ ಆಧಾರ್ ಸಂಖ್ಯೆ ಒಂದೇ ಇದ್ದರೆ ಘಾತಗಳನ್ನು ಕೂಡ್ತೀವಿ ಗುಣಿಸ್ಬೇಕಾದ್ರೆ ಏಳು ಮೂರು ಹತ್ತಾಯಿತು ಐದರ ಘಾತ ಹತ್ತು ಕೆಳಗೆ ಐದರಘಾತ ಐದು ಇದೆ ಇಲ್ಲಿ ಭಾಗಾಕಾರದಲ್ಲಿ ಆಧಾರ್ ಸಂಖ್ಯೆ ಒಂದೇ ಇದ್ದರೆ ಗಾತಗಳನ್ನು ಕಳಿತೀವಿ ಹತ್ರಗೆ ಐದು ಹೋದರೆ ಐದು ಐದರ ಘಾತ ಐದು ಉತ್ತರ ಇಲ್ಲಿಗೆ ಈ ಒಂದು ಸುದೀರ್ಘ ಅರ್ಧ ಗಂಟೆ ಆಯಿತು ಅಭ್ಯಾಸ ಎರಡು ಪಾಯಿಂಟ್ ಒಂದು ಮುಗೀತು ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸದುಪಯೋಗಪಡಿಸ್ಕೊಳ್ಳಿ ಮಕ್ಕಳಿಗೆ